ಈಗಾಗಲೇ ಕೆಲವು ಟೆಂಡರ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ವಿ, ತಮಗೆಲ್ಲ ಗೊತ್ತಿರ್ಬೋದು. 108 ಟೆಂಡರನ್ನು ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಡಯಾಲಿಸಿಸ್ದು ಕೂಡ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರಿಬೇಕು ಅಂತ ಹೇಳಿದ್ವಿ. ಡಯಾಲಿಸಿಸ್ ಕೇಂದ್ರಗಳನ್ನು ಭಾಳ ಅವ್ಯವಸ್ಥೆ ಇದೆ ರಾಜ್ಯದಲ್ಲಿ, ಅದನ್ನು ಸರಿಯಾದ ದಾರಿಗೆ ತರತಕ್ಕಂಥದ್ದಕ್ಕೆ ಈಗ ಒಂದು ಮಾಡ್ತಾಯಿದ್ವಿ. ಸೊ ಈ ಥರದ ಈಗಾಗಲೇ ತೀರ್ಮಾನಗಳು ತೊಗೊಂಡಿದ್ದೀವಿ. ಇನ್ನೂ ಕೆಲವು ತೀರ್ಮಾನಗಳನ್ನು ನಾವು ಈ ವಾರ ತಗೊಂಡು ಇದೊಂದು ಜರೂರಾಗಿರ್ತಕ್ಕಂಥ ಕೆಲಸಗಳನ್ನು ಈಗ ನಾವು ಮಾಡಬೇಕಾಗಿದೆ. ಅದನ್ನು ಶೀಘ್ರಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡಬೇಕಾಗಿದೆ. ಮತ್ತು ಅದರ ನಂತರ ಇನ್ನೂ ಬೇರೆ ಬೇರೆ ವಿಚಾರಗಳಿವೆ. ನಮ್ಮ ಇಲಾಖೆಯ ಕಾರ್ಯನಿರ್ವಹಣೆ, ನಮ್ಮ ಅಧಿಕಾರಿಗಳ ಕಾರ್ಯನಿರ್ವಹಣೆ, ಡಾಕ್ಟರ್ಗಳ ಕಾರ್ಯನಿರ್ವಹಣೆ, ಮತ್ತು ನಾವು ಯಾವ ರೀತಿಯಾಗಿ ನಮ್ಮ ಜನರ ಆರೋಗ್ಯದ ಪರಿಸ್ಥಿತಿಯನ್ನು ಹೇಗೆ ಅದನ್ನು ಒಂದು ಸದೃಢ ಮಟ್ಟಕ್ಕೆ ತರ್ತಕ್ಕಂಥದ್ದಕ್ಕೆ, ಅಂದರೆ ಅವರ ಆರೋಗ್ಯ ಕೆಡಬಾರ್ದು, ಪೂರ್ವದಲ್ಲೇ ಅದನ್ನು ಸರಿಪಡಿಸ್ತಕ್ಕಂಥದ್ದು ಪ್ರಿವೆಂಟಿವ್ ಮೆಡಿಸಿನ್, ಅದರ ಬಗ್ಗೆಯೂ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಸೊ ಈ ಥರದ ಒಂದು ಪಾಲಿಸಿ ವಿಚಾರಗಳನ್ನು ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ನಾವು ಎಲ್ಲರ ಜೊತೆ ತಜ್ಞರ ಜೊತೆ ಚರ್ಚೆ ಮಾಡಿ ಇರುವಂಥ ವ್ಯವಸ್ಥೆ, ಇರುವಂಥ ನೀತಿಗಳು ಹೇಗಿದೆ ಮತ್ತು ಅದರಲ್ಲಿ ಏನು ನಾವು ಸುಧಾರಣೆಗಳು ತರಬೇಕು, ಮತ್ತು ಸಾಮಾನ್ಯ ಜನರಿಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಮತ್ತು ಗುಣಮಟ್ಟದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಸ್ವಲ್ಪ ಇನ್ನೂ ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನಗಳು ತೊಗೊಳ್ಬೇಕಾಗ್ತದೆ.